ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಜನರು ಭಯಪಟ್ಟು ಜನ ಆತಂಕಕ್ಕೆ ಒಳಗಾಗಬಾರ್ದು. ಅವ್ರ ಮನೆಗಳಿಗೆ ಏನು ನಾವು ಆಶಾ ವರ್ಕರ್ಸ್ ಏನು ಬರ್ತಾರೆ ಅವ್ರು ಚೆಕ್ ಮಾಡಿ ನೋಡ್ತಾರೆ. ಎಲ್ಲರೂ ಹಾಸ್ಪಿಟಲ್ಲು ಎಲ್ಲರೂ ನಮಗೆ ಆಕ್ಸಿಜನ್ ಸಿಲಿಂಡರ್ ಬಂದರೆ ನೇರವಾಗಿ ಅವರ ಸಿ ಟಿ ಸ್ಕ್ಯಾನ್ ಮಾಡಿಸೋದು ಅಂತಂದ್ರೆ ಹೋಗ್ಬಾರ್ದು. ನಮ್ಮ ರ್ಯಾಟು ಮತ್ತು ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟು ಮತ್ತು ಆರ್ಟಿಫಿಷಿಯಲ್ ಎಲ್ಲ ಮಾಡಿಸ್ತಾರೆ. ಮತ್ತು ಆದಷ್ಟು ಒಂಬತ್ತರ ಮೇಲೆ ಏನಿದೆ ಆಕ್ಸಿಜನ್ ಲೆವೆಲ್ ಅವರು ಮನೆಯಲ್ಲಿ ಇಟ್ಕೊಂಡರೆ ಈ ಔಷಧಿಗಳನ್ನು ತೆಗೆದುಕೊಂಡು ಗುಣಮುಖರಾಗ್ಬೋದು. ಅದಕ್ಕೆ ಧೈರ್ಯ ಇರಬೇಕು, ಯಾರು ಹೆದರಬಾರ್ದು. ಈಗಾಗಲೇ ನಮಗೆ ಲಾಸ್ಟ್ ಇಯರ್ ಅನುಭವ ಇದೆ, ಎಲ್ಲರೂ ಮನೆಯಲ್ಲಿ ಇಟ್ಕೊಂಡು ಇದು ಮಾಡಬೇಕು. ಯಾರ ಅವಶ್ಯಕತೆ ಇದೆ ಅವ್ರು ಮಾತ್ರ ಹಾಸ್ಪಿಟಲ್ ನೋಡಲ್ ಅಧಿಕಾರಿಗಳು ಯಾವ ಕೆಲಸ ಸುಟ್ಕೊಂಡು ಹೇಳಿಲ್ಲ ಸರ್, ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲಸ. ತಾವು ಕೂಡ ಸಹಕಾರ ಕೊಡಿ. ನಮ್ಮ ಎಲ್ಲ ಆಶಾ ವರ್ಕರ್ಸ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಅವ್ರಿಗೆ ಮೋಟಿವೇಟ್ ಮಾಡಲು ಅವ್ರ ಮನೆಗಳಿಗೆ ಹೋಗಿ ಯಾರು ಪಾಸಿಟಿವ್ ಇದಾರೆ ಅವ್ರಿಗೆ ಹೋಗಿ ಹಾಸ್ಪಿಟಲ್ ಸರಿ ಹೋಗಿ ಕೆಲಸ ಮಾಡಿದರೆ ನಮ್ಮ ಇದನ್ನು ಹೋಗಲಾಡಿಸ್ಬೋದು. 15 ದಿವಸ ಅಷ್ಟೇ ಎಲ್ಲ ಗೊತ್ತಲ್ಲ. ಆಮೇಲೆ ಈ ಆಕ್ಸಿಜನ್ ಡಿಮ್ಯಾಂಡು ಬೆಡ್ ಡಿಮ್ಯಾಂಡು ಎಲ್ಲ ಕೆಳಗೆ ಲಾಸ್ಟ್ ಟೈಮ್ ನಾವು ಮಾಡಿದ್ದೇನೆ 30% ಮೇಲೆ ಇತ್ತು ಪಾಸಿಟಿವಿಟಿ. ಅದೇ ಸ್ಥಿತಿಯಲ್ಲಿ ನಾವು ಇದ್ದೇವೆ ಈಗ. ಅವಾಗ ಏನು ನಮ್ಮ ಎಲ್ಲ ಕೆಲಸಗಾರ ಏನು ಮಾಡಿದ್ರು ಮುಂದೆ ಡಿಮ್ಯಾಂಡ್ ಎಲ್ಲ ಕಡಿಮೆ ಮಾಡಿದ್ರು. ಡಾಕ್ಟರ್ಗಳು ಬರ್ತಾ ಇಲ್ಲ ಅಂತ ಒಂದು ಅಪಾರ್ಟ್ಮೆಂಟ್ ಹಳ್ಳಿ ಒಳಗಡೆ ಜಾಸ್ತಿ ಆಗ್ತದೆ ಸರ್. ಕೌಂಟ್ ದಿವಸಕ್ಕೆ 2-3 ಒಂದೊಂದು ಊರಲ್ಲಿ ಸರ್ 5 ದಿವಸದಲ್ಲಿ 14 ಪೇಷಂಟ್ಸ್ ಇರ್ತದೆ. ಬಟ್ ಅವ್ರು ಇಲ್ಲ ಅಂತ ಹೇಳ್ತಾರೆ ಸರ್. ಮೋಟಿವೇಟ್ ಮಾಡಬೇಕು, ಅವರಿಗೆಲ್ಲ ಊರಿಗೆ ತುಂಬಬೇಕು. ಈ ಟೈಮಲ್ಲಿ ನಾವು ಅವರಿಗೆ ಉತ್ತೇಜನ ಕೊಡಬೇಕು. ಆ ರೀತಿಯಾಗಿ ಉತ್ತೇಜನ ಕೊಡೋದ್ರಿಂದ ಅವ್ರಿಗೆ ಹುರುಪು ಬಂದು ಇನ್ನಷ್ಟು ಅವರು ಅವ್ರ ಮೇಲೆ ಯಾರು ಹಲ್ಲೆ ಮಾಡ್ತಾರೆ.